ದೋಸ್ತು ಆಪ್ಸಬ್ಕೋ ಮೇರೆ ನಮಸ್ಕಾರ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ ಮೇ ಆಪ್ಸಬ್ ಕ ಸ್ವಾಗತೆ ಸ್ನೇಹಿತರೆ ನಾವು ಇವತ್ತು ಕೆಲವು ಹಿಂದಿ ಸೆಂಟೆನ್ಸಸ್ನ ಕಲಿಯೋಣ ಡೈಲಿ ಯೂಸ್ ಮಾಡೋದಕ್ಕಾಗಿ ನೀವು ಯಾವಾಗ ಬರುತ್ತೀರಾ ಅಂತ ನೀವು ಹಿಂದಿನಲ್ಲಿ ಹೇಗೆ ಕೇಳ್ತೀರಾ ನೀವು ಅನ್ನೋದಕ್ಕೆ ನಿಮಗೆ ಗೊತ್ತಿರಬೇಕು ಆಪ್ ಆಪ್ ಯಾವಾಗ ಬರುತ್ತೀರಾ ಕಬ್ ಆಪೆ ಹೇ ಕಬ್ ಕಬ್ ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ ಯಾವಾಗ ಅನ್ನೋದಕ್ಕೆ ನಿಮಗೆ ಎಲ್ಲೆಲ್ಲಿ ಆ ಥರದ ಪ್ರಶ್ನೆ ಬರುತ್ತೆ ಕಬ್ ಅಂದರೆ ಯಾವಾಗ ಆ ವರ್ಡ್ ನೆನ್ಪಿಟ್ಕೊಂಡ್ರೆ ನೀವು ಸೆಂಟೆನ್ಸನ್ನು ಮಾಡ್ಕಬ್ ಆತಾ ಹೇ ಕಬ್ ಜಾತಾ ಹೇ ಕಬ್ ಆತೇ ಹೇ ಕಬ್ ಮಿಲ್ತಾ ಹೇ ಕಬ್ ಮಹಿ ಮಿಲ್ತಾ ಹೇ ಎಲ್ಲದನ್ನು ಕಬ್ ಅಂದ್ರೆ ಮೀನಿಂಗೇನು ಯಾವಾಗ ವೆನ್ ಅಂತ ತಿಳ್ಕೊಂಡ್ರೆ ಆಯಿತು ಆಪ್ ಕಬ್ ಆತೇ ಹೇ ಆಪ್ ಕಬ್ ಆತೇ ಅಂದರೆ ನೀವು ಯಾವಾಗ ಬರುತ್ತೀರಾ ಅಂತ ಅರ್ಥ ಆಗುತ್ತೆ ನೀನು ಯಾವಾಗ ಬರುತ್ತೀಯಾ ಅಂತ ಏನಾದರೂ ನೀವು ಸಿಂಗ್ಯುಲರಲ್ಲಿ ಕೇಳಬೇಕಾದ್ರೆ ಅಥವಾ ನಿಮಗಿಂತ ಚಿಕ್ಕವ್ರನ್ನ ಕೇಳಬೇಕಾದ್ರೆ ಆಪ್ ಬದಲು ತುಮ್ ಅನ್ನೋದನ್ನು ಯೂಸ್ ಮಾಡಬಹುದು ತುಮ್ ಕಬ್ ಆತೆ ಹೋ ಯಾವಾಗ ನೀವು ಆಪ್ ಯೂಸ್ ಮಾಡಿರ್ತೀರಾ ಹೈ ಅಂತ ಬಂತು ತುಮ್ ಅಂತ ಯೂಸ್ ಮಾಡಿದಾಗ ಹೋ ಇಂದ ಎಂಡ್ ಮಾಡಬೇಕಾಗುತ್ತೆ ತುಮ್ ಹೋ ತುಮ್ ಕಬ್ ಆತೆ ಹೋ ತುಮ್ ಕಬ್ ಆತೆ ಹೋ ಏನಾದರೂ ಜೆಂಡರ್ ಫೆಮಿನೈನ್ ಜೆಂಡರ್ ಆದರೆ ತುಮ್ ಕಬ್ ಹೋ ಅಂತ ಕೇಳಬೇಕಾಗುತ್ತೆ ಯಾರಾದರೂ ಲೇಡೀಸಿಗೆ ನೀವು ಕೇಳ್ತಿದ್ರೆ ತುಮ್ ಕಬ್ ಆತಿ ಹೋ ಅಂತ ಕೇಳಬೇಕು ಪುಲ್ಲಿಂಗ್ ಆದಾಗ ಪುಲ್ಲಿಂಗಾದಾಗ ಹೋ ತುಮ್ ಕಬ್ ಆತ ಹೋ ಅಂತ ಕೇಳಬೇಡಿ ಅದು ರಾಂಗ್ ಆಗುತ್ತೆ ನೀನು ಬೇಗ ಬಂದು ಕೆಲಸ ಶುರು ಮಾಡು ನೋಡಿ ಸೆಂಟೆನ್ಸ್ ಉದ್ದ ಇದೆ ಅಂತ ಹೇಳಿ ಕಷ್ಟ ಇರೋದಿಲ್ಲ ಈಸಿನೇ ಇರುತ್ತೆ ನೋಡಿ ನೀನು ತುಮ್ ಬೇಗ ಬಂದು ಜಲ್ದಿ ಆಕರ್ ಜಲ್ದಿ ಆಕರ್ ನೋಡಿ ಒಂದು ಕ್ರಿಯೆ ಮುಗಿದು ಇನ್ನೊಂದು ಕೆಲಸ ಮಾಡ್ತಿರೋದು ತುಮ್ ಜಲ್ದಿ ಆಕರ್ ಕಾಮ್ ಶುರು ಕರೋ ಕಾಮ್ ಕೆಲಸ ಶುರು ಕರೋ ಶುರು ಮಾಡು ತುಮ್ ಜಲ್ದಿ ಆಕರ್ ಕಾಮ್ ಶುರು ಕರೋ ಅದನ್ನು ನೀವು ಅಂತ ಹೇಳಬೇಕಾದ್ರೆ ಆಪ್ ಜಲ್ದಿ ಆಕರ್ ಕಾಮ್ ಶುರು ಕೀಜಿಯೇ ಅಂತ ಹೇಳಬೇಕಾಗುತ್ತೆ ಕಿ ಜಿಯೇ ಮಾಡಿ ಕರೋ ಮಾಡು ತುಂಬ ಜಲ್ದಿ ಆಕರ್ ಕಾಮ್ ಶುರು ಕರೋ ಅಂದಾಗ ನೀನು ಬೇಗ ಬಂದು ಕೆಲಸ ಶುರು ಮಾಡು ಆಪ್ ಜಲ್ದಿ ಆಕರ್ ಕಾಮ್ ಶುರು ಕೀಜಿ ಅಂತ ಬಂದಾಗ ಏನಾಗುತ್ತೆ ನೀವು ಅಂತ ಬರುತ್ತೆ ನೀವುಗೆ ಆಪ್ ನೀನುಗೆ ತುಂಬ ಅನ್ನೋದನ್ನ ಯೂಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಅದೇ ಥರದ ಮತ್ತೆ ಮತ್ತೆ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಟ್ರೈ ಮಾಡ್ತಾ ಹೋಗಿ ನೀನು ಯಾಕೆ ಲೇಟಾಗಿ ಬಂದೆ ನೀನು ಯಾಕೆ ಲೇಟಾಗಿ ಅಥವಾ ತಡವಾಗಿ ಬಂದೆ ನೀನು ಅನ್ನೋದಕ್ಕೆ ಗೊತ್ತಾಗಿದೆ ಈಗ ತುಮ್ ಯಾಕೆ ಅನ್ನೋದಕ್ಕೆ ನಿಮಗೆ ಗೊತ್ತಿರಬೇಕು ಕ್ವೆಶನ್ ಕೇಳಬೇಕಾದ್ರೆ ಯಾಕೆ ಅನ್ನೋದಕ್ಕೆ ಕ್ಯೂ ಯಾರು ಅನ್ನೋದಕ್ಕೆ ಕೌನ್ ಎಲ್ಲಿ ಅನ್ನೋದಕ್ಕೆ ಕಹ ಯಾವಾಗ ಅನ್ನೋದಕ್ಕೆ ಕಬ್ ಇದನ್ನೆಲ್ಲ ತಿಳ್ಕೊಳ್ಳಿ ನೀವು ಸೆಂಟೆನ್ಸನ್ನು ಮಾಡ್ತಾ ಹೋಗಿ ಹಿಂದಿ ಅನ್ನೋದು ತುಂಬ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ತುಮ್ ಕ್ಯೂ ದೇರ್ಸೆ ಆಯೇ ತುಮ್ ಕ್ಯೂ ಯಾಕೆ ದೇರ್ಸೆ ಲೇಟಾಗಿ ಬಂದೆ ಆಯೇ ಲಡಿಕೆ ಆದರೆ ಆ ಇ ಅಂತ ಆಯಿತು ಆ ಇ ಎ ಫಾರ್ಮುಲ ನೆನ್ಪಿಟ್ಗೆ ಆ ಇಂದ ಎಂಡಾಗಿದೆ ಅಂದರೆ ಪುಲ್ಲಿಂಗ ಏಕವಚನ ಇರುತ್ತೆ ಇ ಅಂತ ಇದ್ರೆ ಇರುತ್ತೆ ಎ ಬಂದರೆ ಪುಲ್ಲಿಂಗ ಬಹುವಚನ ಬರುತ್ತೆ ಕೆಲವು ಸಲ ರೆಸ್ಪೆಕ್ಟಿಗೆ ನಾವು ಸಿಂಗ್ಯುಲರಲ್ಲೂ ಯೂಸ್ ಮಾಡ್ತೀವಿ ಎ ಅನ್ನೋದನ್ನು ಆ ಎ ತುಮ್ ಕ್ಯೂ ದೇರ್ಸೆ ಆ ಎ ನೆಕ್ಸ್ಟ್ ವ್ಯಾನ್ ಅಮ್ಮ ನಾನು ಆಟವಾಡಲು ಹೋಗಲಾ ಅಮ್ಮ ನಾನು ಆಟ ಆಡಲು ಹೋಗ್ಲಾ ಮಾ ಮೈ ಖೇಲ್ನೇ ಚಲೂ ನೋಡಿ ಹೋಗ್ಲಾ ಇಲ್ಲೊಂಥರ ಪರ್ಮಿಷನ್ ಇದ್ದಾಗ ಚಲೂ ದೇಖು ಸುನು ಹಾಗೆ ಕೇಳಬೇಕಾಗುತ್ತೆ ಮೈ ಚಲು ಮೈ ನಿಕ್ಲು ನಾನು ಹೊರಡ್ಲ ಮೈ ದೇಖು ನಾನು ನೋಡ್ಲ ಮೈ ಆವು ನಾನು ಬರಲ ಮೈ ಜಾವು ನಾನು ಹೋಗ್ಲಾ ನೋಡಿ ಮಾ ಮೈ ಖೇಲ್ನೇ ಚೆಲ್ಲು ಮೈ ಖೇಲ್ನೇ ಜಾವು ಅಂತಲೂ ಕೇಳ್ಬೋದು ಮೈ ಖೇಲ್ನೇ ಚೆಲ್ಲು ಅಂತಲೂ ಕೇಳ್ಬೋದು ಅಮ್ಮ ನಾನು ಆಟವಾಡಲು ಹೋಗ್ಲ ಖೇಲ್ನೇ ಬದಲು ದೇಖ್ನೆ ಲಿಖ್ನೆ ಬೈಠು ಬರೆಯೋದಕ್ಕೆ ಕೂತ್ಕೊಳ್ಳ ಕೂತ್ಕೊಳ್ಳಿ ಬೈಠು ಅಂದರೆ ಬರೆಯೋದಕ್ಕೆ ಕೂತ್ಕೊಳ್ಳ ಹಾಗೆ ಬರುತ್ತೆ ಅಪ್ಪ ಇದು ಯಾರ ಮನೆ ಅಪ್ಪ ಇದು ಯಾರ ಮನೆ ಇದು ನೋಡಿ ಪಿತಾಜಿ ಅಥವಾ ಪಾಪ ಏನು ಕರಿತೀರೋ ಅದನ್ನು ಯೂಸ್ ಮಾಡಿ ಪಿತಾಜಿ ಅಥವಾ ಪಾಪ ಯ ಕಿಸ್ಕಾ ಘರ್ ಹೇ ನೋಡಿ ಯಾರ ಮನೆ ಕಿಸ್ಕಾ ಕೌನ್ ಅಂದರೆ ಯಾರು ಯಾರ ಅಂತ ಬನ್ಬೇಕಾದ್ರೆ ಕಿಸ್ಕಾ ಕಿಸ್ಕಾ ಕಿಸ್ಕೆ ಕಿಸ್ಕೆ ಅಂತ ಬರುತ್ತೆ ಇಲ್ಲಿ ಪುಲ್ಲಿಂಗ ಶಬ್ದ ಇರೋದ್ರಿಂದ ಕಿಸ್ಕಾ ಯೂಸ್ ಮಾಡಿದ್ದೀನಿ ಯ ಕಿಸ್ಕಾ ಘರ್ ಹೇ ನೋಡಿ ಯ ಕಿಸ್ಕಾ ಘರ್ ಹೇ ಇದು ಯಾರ ಮನೆ ಅದು ಅಂತ ಕೇಳಬೇಕಾದ್ರೆ ವಹ ಕಿಸ್ಕಾ ಘರ್ ಹೇ ಅದನ್ನು ಎ ಕಿಸ್ಕಾ ಘರ್ ಹೇ ಓ ಕಿಸ್ಕಾ ಘರ್ ಹೆ ಅಂತ ಸ್ಪೋಕನಲ್ಲಿ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಎ ಕಿಸ್ಕಾ ಘರ್ ಹೇ ಓ ಕಿಸ್ಕಾ ಘರ್ಹೆ ನೋಡಿ ಅವರು ಯಾರು ಅನ್ಬೇಕಾದ್ರೆ ಕೌನ್ ನೋಡಿ ಯಾರ ಅನ್ಬೇಕಾದ್ರೆ ಕಿಸ್ಕ ಕಿಸ್ಕೆ ಕಿಸ್ಕಿ ಬರುತ್ತೆ ಯಾರು ಅನ್ಬೇಕಾದ್ರೆ ಕೌನ್ ಅಂತ ಬರುತ್ತೆ ಏನು ಅನ್ನೋದಕ್ಕೆ ಕ್ಯಾ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ ಈ ಕೆಲವು ವರ್ಡ್ಸ್ ತುಂಬ ಫ್ಯಾಮಿಲಿಯರ್ ವರ್ಡ್ಸ್ ಇರಬೇಕಾಗುತ್ತಿದ್ದು ಯಾಕಂದ್ರೆ ನೀವು ಮಾತಾಡಬೇಕಾದ್ರೆ ಇಮ್ಮಿಡಿಯೇಟಾಗಿ ನಿಮಗೆ ಅದು ಬರಬೇಕು ವರ್ಡ್ಸ್ ಆವಾಗ ನಿಮ್ಮ ಕಾನ್ವರ್ಸೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಪಿತಾಜಿ ಯ ಕಿಸ್ಕಾ ಘರ್ಹೆ ಯಾರ ಬಳಿ ಪುಸ್ತಕ ಇಲ್ಲ ಯಾರ ಹತ್ತಿರ ಬುಕ್ ಇಲ್ಲ ಅಂತ ಕೇಳಬೇಕಾದ್ರೆ ಕಿಸ್ ಕೆ ಪಾಸ್ ನೋಡಿ ಕೆ ಪಾಸ್ ಕಿಸ್ ಕೆ ಪಾಸ್ ಕೌನ್ ಪ್ಲೇಸ್ ಕೆ ಕಿಸ್ ಕೆ ಕಿಸ್ ಕೆ ಪಾಸ್ ಯಾರ ಬಳಿ ಪುಸ್ತಕಕ್ಕೆ ಕಿತಾಬ್ ನಹಿ ಹೇ ಇಲ್ಲ ಹೇ ಅಂದರೆ ಇದೆ ನಹಿ ಹೇ ಅಂದರೆ ಇಲ್ಲ ಕಿಸ್ಕೆ ಪಾಸ್ ಕಿತಾಬ್ ನಹಿ ಹೇ ನೋಡಿ ಕಿಸ್ ಕೆ ಪಾಸ್ ಕಿತಾಬ್ ನಹಿ ಹೇ ಯಾರ ಬಳಿ ಪುಸ್ತಕ ಇಲ್ಲ ಯಾರ ಬಳಿ ಪುಸ್ತಕ ಇದೆ ಅಂತ ಕೇಳಬೇಕಾ ನಹಿ ಅನ್ನೋದನ್ನು ರಿಮೂವ್ ಮಾಡಿಬಿಡಿ किसके पास किताब है नोडी है इत्तु केलबेका किसके पास किताब थी नोडी किताब स्त्रीलिंग आदके थी किसके पास किताब थी अंदरे यारे बड़ी पुस्तका इत्तु हे इदे इल्लानदके नहीं है अस्ते किसके पास किताब नहीं है नीवु योजसी उत्तरा पडि ನೀವು ಯೋಚಿಸಿ ಅಂದರೆ ಯೋಚನೆ ಮಾಡಿ ಉತ್ತರ ಕೊಡಿ ಉತ್ತರ ನೀಡಿ ಅನ್ನಬೇಕಾದ್ರೆ ಆಪ್ ನೋಡಿ ನೀವು ಅನ್ನೋದಕ್ಕೆ ಆಪ್ ಈಗಾಗಲೇ ರಿಪೀಟ್ ಆಯಿತು ಆಪ್ ಸೋಚ್ಕರ್ ನೋಡಿ ಒಂದು ವರ್ಕ್ ಮುಗಿಸಿ ಇನ್ನೊಂದಕ್ಕೆ ಬೇಕಾದರೆ ನಾವು ಕರ್ ಸೋಚ್ಕರ್ ಅನ್ನೋದನ್ನು ಸೋಚ್ಕೆ ಅಂತ ಹೇಳ್ತಾರೆ ಆ ಸ್ಪೋಕನಲ್ಲಿ ಹಾಗೆ ಬರುತ್ತೆ ಆಪ್ ಸೋಚ್ಕೆ ಅಥವಾ ಸೋಚ್ಕರ್ ಜವಾಬ್ದಿಜಿಯೇ ಜವಾಬ್ ಎ ಜವಾಬ್ ಅಂದರೆ ಆನ್ಸರ್ ಉತ್ತರ ಎ ಕೊಡಿ ನೀಡಿ ಉತ್ತರ ದೀಜಿ ಅಂತಲೂ ಹೇಳ್ಬೋದು ಆಪ್ ಸೋಚ್ಕರ್ ಜವಾಬ್ದೀಜಿಯೇ ಯಾರು ಯಾರನ್ನು ಕರೀತಿದ್ದಾರೆ ಯಾರು ಯಾರು ಅನ್ನೋದಕ್ಕೇನು ಈಗಲೇ ಹೇಳಿದ್ದೆ ಕೌನ್ ಯಾರನ್ನು ಕೌನ್ ಕೋ ಕಿಸ್ಕೋ ಕೌನ್ ಕಿಸ್ಕೋ ಹೇ ಕೌನ್ ಕಿಸ್ಕೋ ಬುಲಾರಹ ಹೇ ಬುಲಾರಹೇ ಅಂತಲೂ ಹೇಳ್ಬೋದು ಅದು ರಾಂಗ್ ಆಗೋದಿಲ್ಲ ಕೌನ್ ಕಿಸ್ಕೋ ಬುಲಾರಹೆ ಹೇ ನನ್ನ ಹತ್ತಿರ ಬ ನನ್ನ ಹತ್ತಿರ ಬ ಮೇರೆ ಪಾಸ್ ಆವು ನೋಡಿ ಮೈ ಮತ್ತೆ ಕೇ ಸರಿ ಮೇರೆ ಕೆ ಪಾಸ್ ಅನ್ನೋದಲ್ಲಿದೆ ಮೈ ಪ್ಲಸ್ ಕೆ ಮೇರೆ ಮೇರೆ ಪಾಸ್ ಆವು ನನ್ನ ಹತ್ತಿರ ಬನ್ನಿ ಅಂತ ಕರಿಬೇಕಾ ಅವಾಗ ಮೇರೆ ಪಾಸ್ ಆಯೇ ನಮ್ಮ ಹತ್ತಿರ ಬನ್ನಿ ಅನ್ಬೇಕಾದ್ರೆ ಹಮಾರೆ ಪಾಸ್ ಆಯೆ ಅಂದ್ರೆ ಆಯಿತು ಗೊತ್ತಾಯ್ತಾ ಹಮಾರೆ ಪಾಸ್ ಆಯೇ ಆ ಓ ಬಯೆ ಬನ್ನಿ ನೆನ್ಪಿಟ್ಕೊಳ್ಳಿ ಬಂದಾಗ ಆ ಓ ಬರುತ್ತೆ ಆಪ ಬಂದಾಗ ಆಯೇ ಬರುತ್ತೆ ಮೇರೆ ಪಾಸ್ ಆ ಓ ನನ್ನ ಹತ್ತಿರ ಬ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಷ್ಟು ಎಷ್ಟು ಅಂತ ಪ್ರಶ್ನೆ ಕೇಳಬೇಕಾ ಕಿತ್ತನೆ ಕಿತ್ನಾ ಕಿತ್ನೆ ಕಿತ್ನಿ ಕಿತ್ನೇ ಲೋಕ್ ಕಾಮ್ ಕರ್ರಹೇ ಹೇ ಕಿತ್ನೆ ಎಷ್ಟು ಜನ ನೋಡಿ ಲೋಗ ಪೀಪಲ್ ಎಷ್ಟು ಜನ ಕಿತ್ತನೆ ಲೋ ಕಾಮ್ ಕರ್ರಹೇ ಹೇ ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ ಕಾಮ್ ಕರ್ರಹೇ ಹೇ ಬೇರೆ ಬೇರೆ ಟೆನ್ಸಲ್ಲಿ ಟ್ರೈ ಮಾಡ್ತಾ ಹೋಗಿ ಆದರೆ ಇನ್ನೂ ಹೆಚ್ಚು ಸೆಂಟೆನ್ಸ್ ಮಾಡ್ಬೋದು ಕಿತ್ತನೆ ಲೋಕ ಕಾಮ್ ಕರ್ರಹೇ ಹೇ ಇವತ್ತೇ ಬೇಕು ಇವತ್ತೇ ಆಜ್ ಹಿ ನೋಡಿ ಆಜ್ಗೆ ಇವತ್ತು ಹೀ ಅಂತ ಬಂದಾಗ ಇವತ್ತೇ ಆಗುತ್ತೆ ತುಮ್ ಅಂದರೆ ನೀನು ಹಿ ಅಂದರೆ ನೀನೇ ಹಾಗೆ ಆಜ್ ಆಜ್ಹೀ ಕಲ್ಹೀ ನೆನ್ನೆನೇ ನಾಳೆನೇ ಹಿ ಚಾಹಿಯೇ ನಾಳೆನೇ ಬೇಕು ಹಿ ಚಾಹಿ ಅಂದರೆ ಇವತ್ತೇ ಬೇಕು ಹಿ ಚಾಹಿಯೇ ನಹಿ ಚಾಹಿಯೇ ಆಜ್ ನಹಿ ಚಾಹಿ ಅಂದರೆ ಇವತ್ತು ಬೇಡ ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಿಮ್ಮ ಬಗ್ಗೆ ಆಪ್ಕೆ ಬಾರೇಮೆ ನೋಡಿ ಆಪ್ಕೆ ಬಾರೇಮೆ ನಿಮ್ಮ ಬಗ್ಗೆ ಮುಜೆ ನನಗೆ ಮೈ ಅಂದರೆ ನಾನು ನನಗೆ ಹೇಳಬೇಕಾದ್ರೂ ಮುಜೆ ನನಗೆ ಕುಚ್ ಭೀ ಏನೂ ಕುಚ್ ಭೀ ಪತಾ ನಹಿ ಹೇ ಗೊತ್ತಿಲ್ಲ ಕುಚ್ ಭೀ ಪತಾ ನಹಿ ಹೇ ಎಲ್ಲ ಗೊತ್ತಿದೆ ಸಬ್ ಕುಚ್ ಪತಾ ಹೇ ಎಲ್ಲ ಗೊತ್ತಿದೆ ಅಂತ ಹೇಳಬೇಕಾದ್ರೆ ಸಬ್ ಕುಚ್ ಪತಾ ಹೇ ಏನೂ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಕುಚ್ ಭೀ ನೀ ಹೇ ಆಪ್ಕೆ ಬಾರೇಮೇ ಮುಜೆ ಕುಚ್ ಭೀ ಪತ ನಹೀ ಹೇ ಏನಾದರೂ ಡೌಟ್ಸ್ ಇದೆಯಾ ಸಂದೇಹಗಳಿವೆಯಾ ಕೊಯ್ ಶಕ್ ಕೊಯ್ ಶಕ್ ಐಕ್ಯಾ ಅಂತ ಕೇಳ್ಬೋದು ಕೊಯ್ ಶಕ್ ಅಂದರೂ ಅದರರ್ಥ ಏನೋ ಏನಾದರೂ ಡೌಟ್ಸ್ ಇದೆಯಾ ಅಂತ ನೀವು ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಕೊಯ್ ಶಕ್ ಐಕ್ಯಾ ಕೊಯ್ ಶಕ್ ಐಕ್ಯಾ ಅಂತ ಕೇಳ್ಬಹುದು ಇದು ಒಳ್ಳೆಯ ಅಭ್ಯಾಸ ಇದು ಯಹ್ ನೋಡಿ ಇದು ಯಹ್ ಅದು ವಹ್ ಯ ಅಂತೂ ಹೇಳ್ತಾರೆ ಸ್ಪೋಕನಲ್ಲಿ ಅಚ್ಚಿ ಆದಥೆ ಅಚ್ಚಿ ಆದಥೆ ಆದ್ದು ಸ್ತ್ರೀಲಿಂಗ್ ಲಿಂಗ್ಸೋ ಅಚ್ಚಿ ಆದಥೆ ಯಹ್ ಅಚ್ಚಿ ಆದಥೆ ನಿಮಗೆ ಜನ್ಮದಿನದ ಶುಭಾಶಯಗಳು ಬರ್ತರೆ ವಿಶ್ ಮಾಡಬೇಕು ಹಿಂದಿನಲ್ಲಿ ಹೇಗೆ ಆಪ್ಕೋ ಜನ್ಮದಿನ ಶುಭಕಾಮನಾಯೇ ಶುಭ ಆಪ್ಕೋ ನಿಮಗೆ ತುಮ್ಕೋ ನಿನಗೆ ಆಪ್ಕೋ ನಿಮಗೆ ಇಸ್ಕೋ ಇವನಿಗೆ ಇವಳಿಗೆ ಉಸ್ಕೋ ಅವನಿಗೆ ಅವಳಿಗೆ ಹೇಗೆಲ್ಲ ಬರುತ್ತೆ ನೋಡಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಆಪ್ಕೋ ಜನ್ಮದಿನಕಿ ಶುಭ ಕಾಮನಾಯೇ ಎಲ್ಲರಿಗೂ ಅಂತ ಹೇಳಬೇಕಾದ್ರೆ ಸಬ್ಕೋ ಆಪ್ಕೋ ಜನ್ಮದಿನಕ್ಕೆ ಶುಭ ಕಾಮನಾಯೇ ನಾವು ಮದುವೆಗೆ ಹೋಗುತ್ತಿದ್ದೇವೆ ಹಮ್ ಶಾದಿಮೆ ಶಾದಿಮೆ ಜಾರಹೇ ಹೇ ನಾವು ಹಮ್ ಗೊತ್ತಾಗಿದೆ ಮದುವೆಗೆ ಶಾದಿಮೆ ಜಾರಹೇ ಹೇ ಜಾ ರಹೇ ಹೇ ಹೋಗುತ್ತಿದ್ದೇವೆ ಹೋಗುತ್ತೇವೆ ಜಾತೇ ಹೇ ಹೋಗುವೆವು ಫ್ಯೂಚರ್ ಜಾ ಈ ಪುಸ್ತಕದ ಬೆಲೆ ಎಷ್ಟು ಯಾವುದೋ ಬುಕ್ಕನ್ನು ಪರ್ಚೇಸ್ ಮಾಡಬೇಕು ಹೇಗೆ ಕೇಳ್ತೀರಾ ಇಸ್ ಕಿತಾಬ್ ಕಾ ಕ್ಯಾ ದಾಮ್ ಹೇ ಇಸ್ ಕಿತಾಬ್ ಕಾ ಕ್ಯಾ ದಾಮ್ ಹೇ ದಾಮ್ ಅಂದ್ರೆ ರೇಟ್ ಇಸ್ ಕಿತಾಬ್ ಕಾ ಕ್ಯಾ ದಾಮ್ ಹೇ ಏನು ರೇಟ್ ಇದ್ರದ್ದು ನೀವೆಲ್ಲರೂ ಎದ್ದು ನಿಲ್ಲಿ ನೀವೆಲ್ಲರೂ ಎದ್ದು ನಿಲ್ಲಿ ನೀವೆಲ್ಲರೂ ಅಂದ್ಕೊಡಲೇ ಆಪ್ ಸಭಿ ಆಪ್ ಅಂದರೆ ನೀವು ನೀವೆಲ್ಲರೂ ಬೇಕಲ್ವಾ ಆವಾಗ ಸಭಿ ಆಪ್ ಸಭಿ ಖಡೆ ಹೋಜಾಯಿಯೇ ಖಡೆ ಹೋಜಾಯಿಯೇ ಎದ್ದು ನಿಲ್ಲಿ ಅಂತ ಅರ್ಥ ನಿಮಗೇನು ಬೇಕು ನಿಮಗೆ ನೀವು ಆಪ್ ನಿಮಗೆ ಅನ್ಬೇಕಾದ್ರೂ ಕೋ ಆ್ಯಡ್ ಆಗುತ್ತೆ ಆಪ್ ಪ್ಲಸ್ ಕೋ ಆಪ್ ಕೋ ಕ್ಯಾ ಚಾಹಿಯೇ ನಿಮಗೇನು ಬೇಡ ಆಪ್ ಕೋ ಕ್ಯಾ ನಹಿ ಚಾಹಿಯೇ ಅಷ್ಟೇ ವೆರಿ ಸಿಂಪಲ್ ಆಪ್ಕೋ ಕ್ಯಾ ಚಾಹಿಯೇ ಆಪ್ಕೊ ಕ್ಯಾ ನಹಿ ಚಾಹಿ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಆಯಿತು ಇಲ್ಲಿ ನಿಮಗೆ ಏನು ಬೇಕು ಅಂತ ಕೇಳಿದ್ದಾರೆ ಹಿಂದಿನಲ್ಲಿ ಏನು ಹೇಳ್ತೀರಾ ಆಪ್ಕೋ ಕ್ಯಾ ಚಾಹಿ ಅಂತ ಕೇಳ್ತೀರಾ ಡಾಕ್ಟರ್ ಯಾವಾಗ ಬರ್ತಾರೆ ಡಾಕ್ಟರ್ ಯಾವಾಗ ಬರ್ತಾರೆ ಯಾವಾಗ ಆಗಲೇ ರಿಪೀಟ್ ಆಗಿದೆ ಕಬ್ ಡಾಕ್ಟರ್ ಕಬ್ ಆತೆ ಹೆ ಡಾಕ್ಟರ್ ಕಬ್ ಆತೇ ಹೆ ಬರುತ್ತಿದ್ದಾರೆ ಆರಹೆ ಡಾಕ್ಟರ್ ಕಬ್ ಆರಹೇ ಹೇ ಡಾಕ್ಟರ್ ಯಾವಾಗ ಬಂದರು ಕೇಳಬೇಕಾ ಡಾಕ್ಟರ್ ಕಬ್ ಆಯೇ ನೋಡಿ ಭೂತಕಾಲ ಡಾಕ್ಟರ್ ಕಬ್ ಆಯೇ ಇಲ್ಲಿ ಪ್ರೆಸೆಂಟ್ ಡಾಕ್ಟರ್ ಯಾವಾಗ ಬರುತ್ತಾರೆ ಹಿಂದಿ ಮೇ ಕ್ಯಾ ಹೇ ಡಾಕ್ಟರ್ ಕಬ್ ಆತೇ ಹೇ ನೀವು ಏನು ಕೆಲಸ ಮಾಡ್ತೀರಾ ನೀವು ಆಪ್ ನೋಡಿ ಎಷ್ಟು ಸಿಂಪಲ್ ಆಪ್ ಏನು ಕೆಲಸ ಕ್ಯಾ ಕಾಮ್ ಕರ್ತೇ ಹೇ ಕ್ಯಾ ಕಾಮ್ ಕರ್ತೇ ಹೇ ನೋಡಿ ಮಾಡುತ್ತೀರಾ आप क्या काम करते हैं ये नॉन बेक के व्हाट क्या नैनपेट कॉली बेगा बागिलो हाकु बेगा जल्दी दरवाजा बंद करो दरवाजा बंद करो बेगा बा, बागिलो हाक की अंतहल दर, जल्दी दरवाजा बंद कीजिए कीजिए जल्दी दरवाजा बंद करो बेगा बागिलो हाकु नियुक्त कॉली ಪ್ಲೀಸ್ ಡೌನ್ ಅಂತ ಹೇಳ್ತೀವಲ್ಲ ಆಪ್ ಬೈಠಿಯೇ ಆಪ್ ಬೈಠಿಯೇ ಕೂತ್ಕೋ ತುಂಬ ಬೈಠೋ ಅಥವಾ ಬೈಠೋ ಅಷ್ಟೇ ಸಾಕು ಬೈಠೋನ್ ಅಂದ್ರೆ ಅಂಡರ್ ಸ್ಟುಡ್ ಏನೋ ತುಂಬ ಹಿಂದೆ ಇದೆ ತುಂಬ ಬೈಠೋ ಬೈಠಿ ಅಂದ್ರೆ ಆಪ್ ಬೈಠಿಯೇ ಸೊ ಆಪ್ ಬೈಠಿ ಅಂದರೆ ನೀವು ಕೂತ್ಕೊಳ್ಳಿ ಅಂತ ಅರ್ಥ ನೀವೆಲ್ಲಿದ್ದೀರಾ ನೀವು ಆಪ್ ಎಲ್ಲಿದ್ದೀರಾ ಕಹ ಪ್ಲೇಸ್ ನೋಡಿ ಕಹ ವೇರ್ ಹೇ ಕಹ ಹೇ ಆಪ್ ಕಹ ಹೇ ನೋಡಿ ಈ ಥರ ನಾವು ಇಪ್ಪತ್ತೈದು ಸೆಂಟೆನ್ಸ್ಗಳದ್ದು ಇಲ್ಲಿ ಹೇಳಿದರೆ ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳಿಗೊಂದು ಐವತ್ತರವತ್ತು ಸೆಂಟೆನ್ಸ್ ಕಲ್ತಿದ್ದೀರಾ ಇದೇ ಥರ ನೀವು ಇನ್ನೂ ಐವತ್ತು ಸೆಂಟೆನ್ಸ್ಗಳನ್ನು ನೀವು ಮಾಡಬಹುದು ಟ್ರೈ ಮಾಡಿ ಸೊ ಹಿಂದಿನ ಚೆನ್ನಾಗಿ ಕಲ್ತ್ಕೊಳ್ಳಿ ಸುಮ್ಮನೆ ಕೇಳಿ ಆಪ್ಸೊಪ್ಕೋ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಟ್ವೆಂಟಿ ಒನ್ ಡೇಸ್ ವೀಡಿಯೋಸ್ ಇದೆ ಆ ಬೇಸಿಕ್ಸ್ ಎಲ್ಲ ಹೇಳಿದ್ದೀನಿ ಹಾಗೆ ಹಲವಾರು ಇದೆಲ್ಲ ನೀವು ಏನಿದು ವೀಡಿಯೋಸನ್ನು ನೋಡ್ತಾ ಹೋಗಿ ಪ್ಲೇ ನಿಮಗೆ ಯಾವುದು ಸೂಟಬಲ್ ಆ ಪ್ಲೇ ಲಿಸ್ಟನ್ನು ಸೆಲೆಕ್ಟ್ ಮಾಡಿ ಆ ವೀಡಿಯೋಗಳನ್ನು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸುನ್ನೆ ಕೆಲಿಯೇ ಆಪ್ಸಬ್ಕು ಧನ್ಯವಾದ